ಪ್ರದೇಶ ಕಾಂಗ್ರೆಸ್ ಸೇವಾದಳ ವತಿಯಿಂದ ಇಂದು ಬೆಂಗಳೂರು ಕಾಂಗ್ರೆಸ್ ಭವನದಲ್ಲಿ ವಿಜೃಂಭಣೆಯಿಂದ ಗಾಂಧೀಜಿ ಜಯಂತಿಯನ್ನು ಗಾಂಧೀಜಿಯವರ ಪುತ್ಥಳಿಗೆ ಹಾಗೂ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸೇವಾದಳದ ರಾಜ್ಯಾಧ್ಯಕ್ಷರಾದ ಎಂ ರಾಮಚಂದ್ರ ಮಾತನಾಡಿ, ಗಾಂಧೀಜಿಯವರ ಸಿದ್ಧಾಂತಗಳನ್ನು ನಾವು ರೂಢಿಸಿಕೊಳ್ಬೇಕು. ಮಹಾತ್ಮ ಗಾಂಧಿಯವರ ಜನ್ಮದಿನಾಚರಣೆ, ಕೆಪಿಸಿ ಅಧ್ಯಕ್ಷರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಇವತ್ತು ಕೆಪಿಸಿ ಕಚೇರಿಯಲ್ಲಿ ವಿಜೃಂಭಣೆಯಿಂದ ಆಚರಿಸಿ ಈ ಕಾಂಗ್ರೆಸ್ ಸೇವಾದಳದ ಆಫೀಸ್ಗೆ ಬಂದಿದ್ದೀವಿ. ಆದರೆ ಮಹಾತ್ಮರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮಹಾನ್ ವ್ಯಕ್ತಿ, ಶಾಂತಿ ಸಹನೆ ತಾಳ್ಮೆಯಿಂದ ನಮ್ಮೆಲ್ಲರಿಗೂ ಒಂದು ಪ್ರಜಾಪ್ರಭುತ್ವವನ್ನು ರೂಪಿಸಿಕೊಟ್ಟಂಥ ಮಹಾನ್ ವ್ಯಕ್ತಿ ಇವತ್ತು ಅವರ ಹುಟ್ಟಿದ ಹಬ್ಬ. ಆ ಹುಟ್ಟದ ಹಬ್ಬದ ಪ್ರಯುಕ್ತ ದೇಶದ ಜನತೆ ಭಾಳಷ್ಟು ಅವರಿಗೆ ನಮನವನ್ನು ಸಲ್ಲಿಸ್ತಾ ಇದೆ. ಮತ್ತು ನಾವು ಕಾಂಗ್ರೆಸ್ನಿಗರಾಗಿ ಎಲ್ಲರೂ ನಮಗೆ ಒಂದು ಕಾಂಗ್ರೆಸ್ ಬಾವುಟವನ್ನು ಅವರೇ ಕೊಟ್ಟರು, ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ತಂದುಕೊಟ್ರು, ಕಾಂಗ್ರೆಸ್ಸದ ಅಧಿಕಾರದ ಒಂದು ಛಾಯೆಯನ್ನು ಅವರು ಯಾವ ರೀತಿ ಮಾಡಬೇಕು ಅಂತೇಳಿ ನಮಗೆ ಕಲಿಸ್ಕೊಟ್ಟಿದ್ದಾರೆ. ಅದರಿಂದ ಇವತ್ತು ದೇಶದ ಅಂತ ಮತ್ತು ದೇಶದೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಇವನು ಅಮೇರಿಕಾದಲ್ಲಿ ಮಾಡ್ತಾಯಿದ್ದಾರೆ, ಲಂಡನಲ್ಲಿ ಮಾಡ್ತಾರೆ, ಬ್ರಿಟನ್ನಲ್ಲಿ ಮಾಡ್ತಾಯಿದ್ದಾರೆ ಮಹಾತ್ಮ ಗಾಂಧಿಯವ್ರನ್ನ. ಯಾಕೆಂದರೆ ಅವ್ರು ಮಹಾತ್ಮರು, ಮಹಾತ್ಮರು ಅನ್ಸ್ಕೊಂಡ್ರು ಭಾಳಷ್ಟು ವಿರಳ. ಅದನ್ನು ಮಹಾತ್ಮ ಗಾಂಧಿಯವರ ಪುಣ್ಯತಿಥಿ, ಭಾಳ ಧನ್ಯವಾದಗಳು. ಮತ್ತು ನಮ್ಮ ಭಾರತ ಜನತೆಗೆ ಅವರ ಪರವಾಗಿ ಶುಭಾಶಯವನ್ನು ನಾನು ಕೋರ್ತಾ ಇದ್ದೆ. ಸರ್, ಇವತ್ತು ಸೇವಾದಳದ ವತಿಯಿಂದ ಚರ್ಕ ಸಹ ಉದ್ಘಾಟನೆ ಮಾಡಿ, ಏನು ಸರ್ ಇದು? ನಮ್ಮ ಕಾಂಗ್ರೆಸ್ ನಾಥ್ಸುವಾಡಿಗರು ಹಾಕೊಟ್ಟಂಥ ಒಂದು ಸೇವಾದಳದ ಸಂಸ್ಥೆ. 1923 ಸ್ಥಾಪನೆ ಆಯಿತು. ಈ 23 ಡಿಸೆಂಬರ್ಗೆ 200 ವರ್ಷಗಳ ಕಳೀತವೆ. ಶತಮಾನೋತ್ಸವ ಆಚರಿಸಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಶತಮಾನೋತ್ಸವ ಎಲ್ಲ ಆಚರಿಸಬೇಕು? ಅಖಿಲ ಭಾರತ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷರು ಮತ್ತು ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಆದೇಶದಂತೆ ಈ ಒಂದು ಶತಮಾನೋತ್ಸವವನ್ನು ಬೆಂಗಳೂರಿನ ಅರಮಣೆ ಮೈದಾನದಲ್ಲಿ ಇದೇ ತಿಂಗಳು 29 ತಾರೀಕು ಆಚರಿಸಲು ತೀರ್ಮಾನಿಸಲಾಗಿದೆ. ರಾಷ್ಟ್ರೀಯ ನಮ್ಮ ACC ಅಧ್ಯಕ್ಷ ಸನ್ಮಾನ್ಯ ಖರ್ಗೆಜಿಯವ್ರನ್ನ ನಾವು ಆಹ್ವಾನ ಮಾಡ್ತೀವಿ. ಮತ್ತು ನಮ್ಮ ಇನ್ಚಾರ್ಜ್ ಅಂತ ಸುರ್ಜಿವಾಲ್ ಅವ್ರನ್ನ ಸಹ ಆಹ್ವಾನ ಮಾಡ್ತೀವಿ, ವೇಣುಗೋಪಾಲ್ ಅವ್ರನ್ನ ಆಹ್ವಾನ ಮಾಡ್ತೀವಿ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ರಾಜ್ಯದ ಮಂತ್ರಿಗಳು, ಶಾಸಕರು ಮತ್ತು ಜಿಲ್ಲಾ ಅಧ್ಯಕ್ಷರುಗಳು ಈ ಸಭೆಯಲ್ಲಿ ಭಾಗವಹಿಸ್ತಾರೆ. ಕಾಂಗ್ರೆಸ್ ಸೇವಾದಳ ಕಾರ್ಯಕರ್ತರು ಇವತ್ತು 3,000 ದಿನ 5,000 ಜನ ಅಂತ ಹೇಳಿ ನಾವು ಕೆಪಿಸಿ ಅಧ್ಯಕ್ಷರಿಗೆ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದೀವಿ. ಅದರಿಂದ ಪ್ಯಾಲೇಸಲ್ಲೇ ಮಾಡೋಣ ಅಂತ ಹೇಳಿ ಕಳೆದ ಒಂದು ಮೀಟಿಂಗಲ್ಲಿ ತೀರ್ಮಾನ ಮಾಡಿದ್ದೀವಿ.